ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನಲ್ಲಿ ಪೇಜಾವರ ಮಠದಿಂದ ಆಸ್ಪತ್ರೆಯನ್ನ ತೆರೆಯಲಾಗುವುದು ಅಂತ ಉಡುಪಿಯ ಪೇಜಾವರ ಮಠದ ಪೀಠಾಧ್ಯಕ್ಷರಾದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರು ಪ್ರಕಟಿಸಿದ್ದಾರೆ. ತುಮಕೂರಿನ ಸರ್ಕಾರಿ ಇಂಪ್ರೆಸ್ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗುರುವಂದನೆ ಸ್ವೀಕರಿಸಿ ಸ್ವಾಮೀಜಿರವರು ಮಾತನಾಡಿದರು. 60ನೇ ವರ್ಷದ ಜನ್ಮ ವರ್ಧಂತಿ ಹಾಗೂ ಅಯೋಧ್ಯೆ ರಾಮಲಲ್ಲಾ ಪ್ರತಿಷ್ಠಾಪನಾ ಮಂಡಲ ಪೂಜೆಯಲ್ಲಿ ಪಾಲ್ಗೊಂಡಿದ್ದ ಹಿನ್ನೆಲೆಯಲ್ಲಿ ನಾಗರಿಕ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಗುರುವಂದನೆ ಸ್ವೀಕರಿಸಿ ನಾವು ನಮ್ಮ ಊರುಗಳಲ್ಲಿಯೇ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡಿದರೆ ಶ್ರೀರಾಮ ಸೇವೆ ಮಾಡಿದಂತೆ ಆಗುತ್ತದೆ ಅಂತ ತಿಳಿಸಿದರು. ಅನ್ನೋದಕ್ಕೆ ಶ್ರೀರಾಮನಿಂದ ಆದರ್ಶ ಕೊಟ್ಟಂತಾದ್ರೆ ಇನ್ನೊಂದು ಆದರ್ಶ ರಾವಣನ ಆದರ್ಶ ಯಾರು ಬಾರದು ಸಮಾಜದಲ್ಲಿ ನಾವು ಯಾರು ಇರತಕ್ಕದ್ದಲ್ಲ ಅನ್ನೋದು ಒಂದು ಆದರ್ಶ ಬೇಕಿದ್ರೆ ರಾವಣ ಆದರ್ಶ ಹಾಗಿರ್ಬೇಕು ಅನ್ನೋದಕ್ಕೆ ರಾಮ ಆದರ್ಶ ಹಾಗಿರಬಾರದು ಅನ್ನೋದಕ್ಕೆ ರಾವಣ ಆದರ್ಶ. ಶ್ರೀರಾಮನಿಂದ ಪ್ರತಿಯೊಂದು ನಡೆಯನ್ನು ಹೆಜ್ಜೆಯನ್ನು ಕೂಡ ಗಮನಿಸಿದಾಗ ನಾವು ಹೀಗಿರಬೇಕು ನಾವು ಹೀಗಿರಬೇಕು ನಾವು ಹೀಗಿರಬೇಕು ಅಂತ ನಾವು ಆ ಆದರ್ಶವನ್ನು ಸ್ವೀಕಾರ ಮಾಡಬೇಕು. ರಾವಣನ ಪ್ರತಿಯೊಂದು ಹೆಜ್ಜೆಯನ್ನು ನಡೆಯನ್ನು ಕೂಡ ಗಮನಿಸಿ ಅದೇ ನಾ ಹೀಗಿರಬಾರದು ನಾ ಹೀಗಿರಬಾರದು ನಾ ಹೀಗಿರಬಾರದು. ಪ್ರಜೆಗಳ ಮನೆಯಲ್ಲಿ ಎಲ್ಲಿಯಾದರೂ ಒಂದು ಸಾವು ನೋವು ಆಯಿತು ಅಂದ್ರೆ ಶ್ರೀರಾಮನಿಂದ ತಾನು ದುಃಖಪಡ್ತಾ ಇದ್ದಾನೆ. ತನ್ನದೇ ಮನೆಯಲ್ಲಿ ಆದಂತಹ ದುಃಖ ಅನ್ನೋ ರೀತಿಯಲ್ಲಿ ದುಃಖ ಪಡ್ತಾ ಇದ್ದ. ದೇವಾಲಯಗಳಲ್ಲಿ ವಿಶೇಷ ಪೂಜೆಗಾಗಿ ವಿನಿಯೋಗಿಸುವ ಸಾವಿರಾರು ರೂಗಳನ್ನ ಕಷ್ಟದಲ್ಲಿರುವ ಬಡವರಿಗೆ ವಿನಿಯೋಗಿಸಿದ್ರೆ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಅಂತ ಸ್ವಾಮೀಜಿ ತಿಳಿಸಿದ್ರು. ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ಧಲಿಂಗ ಮಹಾಸ್ವಾಮಿಗಳು ಮಾತನಾಡಿ ಗುರುವಿನ ಸ್ಥಾನ ಮುಖ್ಯವಾದದ್ದು, ಗುರು ಎಂದರೆ ಬೆಳಕು, ಜ್ಞಾನ ಸೇವೆಯಾಗಿದೆ ಅಂತ ತಿಳಿಸಿದ್ರು. ಗುರು ಅಂತ ಪದವೇ ಒಂದು ಮಹತ್ತರವಾಗಿರುವಂತ ಭಾರತೀಯರಲ್ಲಿ ಯಾವತ್ತೂ ಕೂಡ ಗುರುವಿನ ಸ್ಮರಣೆ ಸಹಜವಾಗಿ ಬರ್ತಾ ಇರ್ತದೆ. ಗುರು ಅಂದರೆ ಒಂದು ಬೆಳಕು, ಗುರು ಅಂದರೆ ಒಂದು ಜ್ಞಾನ, ಗುರು ಅಂದರೆ ಒಂದು ಸೇವೆ. ಹೀಗೆ ಗುರುವಿನ ಶಬ್ದಕ್ಕೆ ಹತ್ತು ಹಲವಾರು ಅರ್ಥಗಳಿಗೆ ಇರುವಂತಹ ಅಂತಹ ಒಂದು ಪಾವಿತ್ರತೆಯನ್ನು ಭಾರತೀಯರು ಯಾವತ್ತೂ ಕೂಡ ಗುರುವಿಗೆ ಕೊಟ್ಕೊಂಡು ಬಂದಿದ್ದಾರೆ. ಗುರು ಗ್ರಹ ಎಲ್ಲರಿಗಿಂತ ದೊಡ್ಡದಾಗಿರುವಂತಹ ಗ್ರಹಗಳಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದಪ್ಪ ಅಂದ್ರೆ ಅದು ಗುರುಗ್ರಹ ಅಂತ ತಿಳ್ಕೊಂಡಿದ್ದಾರೆ. ಹಾಗೆ ಗುರು ಅಂದ್ರೆ ಭಾರ ಅನ್ನುವಂತಹ ಅರ್ಥವಿದೆ. ಈ ಸಮಾಜಕ್ಕೆ ಯಾರಾದರೂ ಭಾರವಾಗಿದ್ದಾರೆ ಅವರು ಗುರುವಂತನಕ್ಕೆ ಆಗಲಿಲ್ಲ, ಆದರೆ ಈ ಸಮಾಜದ ಭಾರವನ್ನು ತಾವು ಉತ್ಕೊಂಡಿರೋರು ಗುರುವಂತ ಕಲ್ಪಿಸ್ಕೊಳ್ತಾರೆ. ಹಾಗೆ ವಿಶ್ವಪ್ರಸನ್ನ ತೀರ್ಥ ಮಹಾಸ್ವಾಮಿಗಳವರು ಸಮಾಜದ ಭಾರವನ್ನು ಅನೇಕ ರೀತಿಯಲ್ಲಿ ತಮ್ಮ ಮೇಲೆ ಎಡ ಮೇಲೆ ಎತ್ಕೊಂಡಿರೋದ್ರಿಂದ ಅವರು ಇವತ್ತು ಗುರುಗಳಾಗಿ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡ್ತಾ ಇರುವಂತಹ ಅವರು ಗುರುವಿನ ಮಹತ್ವ ಎಷ್ಟು ಅನ್ನುವುದನ್ನು ಎಲ್ಲ ಕೂಡ ಬಲ್ಲಂತಹವರಾಗಿದೆ. ಧ್ಯಾನಕ್ಕೆಲ್ಲ ಮೂಲ ಗುರುವಿನ ಮೂರ್ತಿ ಕಾಣಿಸಲು, ಪೂಜೆಗೆಲ್ಲ ಮೂಲ ಗುರುವಿನ ಪಾದ ಕಾಣಿಸಲು, ಮಂತ್ರಕ್ಕೆಲ್ಲ ಮೂಲ ಗುರುವಿನ ವಾಕ್ಯ ಕಾಣಿಸಲು, ಮುಕ್ತಿಗೆಲ್ಲ ಮೂಲ ಗುರುವಿನ ಕೃಪೆ ಕಾಣಲು ಪ್ರತಿಕ್ರಮದಿಂದ. ಶಾಸಕ ಜ್ಯೋತಿ ಗಣೇಶ್, ಗುರುವಂದನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಪರಮೇಶ್, ಕಾರ್ಯಾಧ್ಯಕ್ಷ ಜಿಕೆ ಶ್ರೀನಿವಾಸ್, ಕೆಪಿಸಿಸಿ ವಕ್ತಾರ ಮುರಳೀಧರ್ ಹಾಲಪ್ಪ, ನಾಗರಾಜ ಧನ್ಯ, ಎಚ್ಎನ್ ಚಂದ್ರಶೇಖರ್, ನಿವೃತ್ತ ತಹಶೀಲ್ದಾರ್ ಕುಮಾರ್, ಶ್ರೀನಿವಾಸ್ ಹತ್ವಾರ್ ಹಾಗೂ ಮತ್ತಿತರರು ಹಾಜರಿದ್ರು. ಅಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇದ್ದಿದ್ದು 144 ಸೆಕ್ಷನ್ ಹಾಕಿ ಅಲ್ಲಿ ಯಾರು ಓಡಾಡಂಗಿಲ್ಲ ಅಂತಂದ್ರಂತೆ. ಆದ್ರೂ ಸ್ವಾಮೀಜಿಯವರು 3 ದಿವಸ ಅಲ್ಲೇನೆ ಕೂತ್ಕೊಂಡು ಪೂಜೆ ಮಾಡಿ ಅದನ್ನ ಮುಂದುವರಿಸ್ಕೊಂಡು ಮುಂದುವರ್ಸೋದಕ್ಕೆ ನಮ್ಮ ಎಲ್ಲ ಭಾರತೀಯರಿಗೆ ನಮ್ಮ ಹಿಂದೂ ಸಂಸ್ಕೃತಿ ಉಳಿಸೋದಕ್ಕೆ ಒಂದು ಉತ್ತೇಜನ ನೀಡಿತು. ಅದೇ ಒಂದು ಅವರು ಆ ಪ್ರತಿಷ್ಠಾಪನೆ ಮಾಡಿದ್ದು 2024 ಜನವರಿ 22 ನಮ್ಮ. ಅದೇ ವೇಳೆ ಪಾರ್ವತಮ್ಮ ಭೀಮರಾಜ ಅರಸುರವರ ಮನೆ ನಿರ್ಮಾಣಕ್ಕೆ 4 ಲಕ್ಷ ರೂಗಳನ್ನ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಮುನ್ನ ಶಂಕರ ಮಠದಿಂದ ಎಂಪ್ರೆಸ್ ಕಾಲೇಜ್ವರೆಗೂ ಶೋಭಾಯಾತ್ರೆ ನಡೆಯಿತು. ವಿವಿಧ ಜಾನಪದ ಕಲಾಮೇಳ, ವೇದ ಘೋಷ, ಪೂರ್ಣ ಕುಂಭದೊಂದಿಗೆ ಶ್ರೀಗಳನ್ನ ಕರೆದುಕೊಂಡು ಬರಲಾಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ರಾಜ್ಯ ಸರ್ಕಾರ ಡೀಸೆಲ್ ಪೆಟ್ರೋಲ್ ದರ ಹೆಚ್ಚಳ ಮಾಡಿದ್ದು ಬೆಲೆ ಏರಿಕೆ ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಪಕ್ಷ ಬಿಜೆಪಿ ಪ್ರತಿಭಟನೆ ಕೈಗೊಂಡಿದ್ದು ತುಮಕೂರು ನಗರದ ಚರ್ಚ್ ವೃತ್ತದಲ್ಲಿ ಜಿಲ್ಲಾ ಬಿಜೆಪಿ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು.
ತುಮಕೂರು ನಗರ ಶಾಸಕ ಜ್ಯೋತಿ ಗಣೇಶ್, ಬಿಜೆಪಿ ಜಿಲ್ಲಾಧ್ಯಕ್ಷ ಹೆಬ್ಬಾಕ ರವಿಶಂಕರ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ಪೆಟ್ರೋಲ್ ಡೀಸೆಲ್ ದರ ಏರಿಸಿ ಸಿದ್ದರಾಮಯ್ಯ ಸರ್ಕಾರ ಬಡವರ ಜೇಬಿಗೆ ಕತ್ತರಿ ಹಾಕ್ತಿದೆ, ಈ ಸರ್ಕಾರ ನಮಗೆ ಬೇಡವೇ ಬೇಡ ಅಂತ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯಲ್ಲಿ 100 ಹೆಚ್ಚು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಭಾಗಿಯಾಗಿದ್ದು, ಪ್ರತಿಭಟನಾ ನಿರತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಯಾವ 12 ಬಜೆಟ್ 13 ಬಜೆಟ್ ಹಣಕಾಸಿನ ಬಜೆಟ್ ಮಂಡಿಸಿದ್ದೀನಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇವತ್ತು ಅದೇ ಸಿದ್ದರಾಮಯ್ಯ ಇವತ್ತು ಬೆಳಗ್ಗೆ ಎದ್ದರೆ ಪ್ರತಿಯೊಂದರ ಬೆಲೆಯನ್ನು ಇವತ್ತು ಜಾಸ್ತಿ ಮಾಡ್ತಾರೆ. ಅದಕ್ಕೆ ತಕ್ಕಂತೆ ಮೊನ್ನೆ ಇಡೀ ರಾಜ್ಯದಲ್ಲಿ ಇವತ್ತು ಜನ ಇವರಿಗೆ ಮೋಸ ಮಾಡಿದ್ದಾರೆ. ಇವರು ಮಾಡೋಂಥ ಕೆಲಸಕ್ಕೆ ಸರಿಯಾದಂಥ ಶಿಕ್ಷೆ ಕೊಟ್ಟಿದ್ದಾರೆ ಇವರು ಮತದಾನ ಮಾಡೋದ್ರ ಮೂಲಕ. ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರವನ್ನು, ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಜನ ಮಾಡೋರಿದ್ದಾರೆ. ಈ ರಾಜ್ಯದ ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಈ ರಾಜ್ಯದ ರೈತರ, ಕಾರ್ಮಿಕರ, ಮಹಿಳೆಯರ, ಹಿಂದುಳಿದ ವರ್ಗದವರ ಕಲ್ಯಾಣದ ಯೋಜನೆಗಳನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಮಾಡಬೇಕಾಗಿದೆ. ತಕ್ಷಣ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಇಳಿಸಬೇಕು. ಸಾಮಾನ್ಯ ಜನರಿಗೆ ಇವತ್ತು ಬೆಲೆ ಏರಿಕೆ ಅಂತ ಹೊರೆ ಏನಾಗ್ತಾ ಇದೆ, ಅದರಿಂದ ಬಚಾವ್ ಮಾಡಬೇಕು ಸಿದ್ದರಾಮಯ್ಯ. ಇಲ್ಲಾಂತಂದರೆ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯಾದ್ಯಂತ ಬೀದಿಗಳಿಗೆ ಹೋರಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನ್ಯೂಸ್ ಡೆಸ್ಕ್, ಅಮೋಕ್ ಟಿವಿ, ತುಮಕೂರು. ಗುಬ್ಬಿ ಬಸ್ ನಿಲ್ದಾಣವನ್ನ ಹೈಟೆಕ್ ಬಸ್ ನಿಲ್ದಾಣ ಮಾಡುವುದಕ್ಕೆ ಯೋಜನೆಯನ್ನ ಮಾಡಲಾಗಿದ್ದು, ಸ್ಥಳ ಪರಿಶೀಲನೆಯನ್ನ ಮಾಡಲಾಗುತ್ತದೆ ಅಂತ ಕೆಎಸ್ಆರ್ಟಿಸಿ ನಿಗಮ ಮಂಡಳಿಯ ಅಧ್ಯಕ್ಷ ಹಾಗೂ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದ್ದಾರೆ. ಗುಬ್ಬಿ ಬಸ್ ನಿಲ್ದಾಣದಲ್ಲಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಹೈಟೆಕ್ ಬಸ್ ನಿಲ್ದಾಣದಲ್ಲಿ ಎಲ್ಲಾ ರೀತಿಯ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಲಾಗುವುದು, ಗುಬ್ಬಿ ತಾಲೂಕಿಗೆ ಬಸ್ ಡಿಪೋ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಮಾಡಲಾಗುತ್ತದೆ ಅಂತ ತಿಳಿಸಿದ್ರು. ಅದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಾರಿಗೆ ಮಂಡಳಿಯ ಅಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಸದಸ್ಯರು, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ಸೇರಿಸಿದ್ದು ಅದ್ರ ಬಗ್ಗೆ ನಮ್ಮ ಇಲಾಖೆಯ ಮುಖ್ಯ ಇಂಜಿನಿಯರ್ ಬಂದರು. ಅವ್ರ ಜೊತೆ ಸ್ಥಳ ಪರಿಶೀಲನೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಯಾವಾಗ ರೆಡಿ ಮಾಡಿದ್ದಾರೆ. ಅದನ್ನು ನಾವು ಮುಂದಕ್ಕೆ ಅಂಗಡಿ ಮಳಿಗೆಗಳನ್ನ ಮುಂದಕ್ಕೆ ಮತ್ತು ಆಬಾಂಬ್ಗಳನ್ನು ಕೂಡ ಅಂಗಡಿ ಮಳಿಗೆಗಳನ್ನ ನಾವು ಮಾಡಿ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಮಾಡ್ತೀವಿ. ಡಿಪೋ ಆಗಲಿಲ್ಲ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಖಂಡಿಸಿ ಗೌರಿಬಿದನೂರಿನ ವೀರಶೈವ ಸೇವಾ ಸಮಿತಿ, ವೀರಶೈವ ಮಹಾಸಭಾ ಹಾಗೂ ವೀರಶೈವ ಬೇಡ ಜಂಗಮ ಮಹಾಸಭಾ ವತಿಯಿಂದ ಪ್ರತಿಭಟನೆ ನಡೆಸಿ ಹತ್ಯೆ ಮಾಡಿದವರಿಗೆ ಕಠಿಣ ಶಿಕ್ಷೆ ನೀಡುವಂತೆ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ವೀರಶೈವ ಮಹಾಸಭಾ ತಾಲೂಕು ಅಧ್ಯಕ್ಷ ಬಿಎಂ ನಟರಾಜ್ ಮಾತನಾಡಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರುವವರು ಸಮಾಜದಲ್ಲಿ ಪ್ರಭಾವ ಹೊಂದಿದ್ದಾರೆ, ರಾಜಕೀಯವಾಗಿಯೂ ಪ್ರಬಲರಾಗಿದ್ದಾರೆ. ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಹಾಗೂ ಸಾಕ್ಷ್ಯಾಧಾರ ನಾಶಪಡಿಸುವ ಹಾಗೂ ಪ್ರಕರಣವನ್ನು ದಿಕ್ಕು ತಪ್ಪಿಸುವ ಪ್ರಯತ್ನ ನಡೆಯುತ್ತಿದೆ ಅಂತ ಆರೋಪಿಸಿದರು. ನಂತರ ವೀರಶೈವ ಮುಖಂಡ ಎಂಎಸ್ ರಾಜಶೇಖರ್ ಮಾತನಾಡಿ, ರೇಣುಕಾಸ್ವಾಮಿ ಕೊಲೆ ಅತ್ಯಂತ ಭೀಕರವಾಗಿದ್ದು, ಮೃತ ವ್ಯಕ್ತಿಯ ಪತ್ನಿ 5 ತಿಂಗಳ ಗರ್ಭಿಣಿಯಾಗಿದ್ದು, ಮಾನವೀಯತೆ ಆಧಾರದ ಮೇಲೆ ಆಕೆಗೆ ಸರ್ಕಾರಿ ನೌಕರಿಯನ್ನು ಒದಗಿಸಬೇಕು, ತಪ್ಪಿತಸ್ಥರಿಗೆ ಸೂಕ್ತ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಚಿತ್ರದುರ್ಗದಲ್ಲಿ ರೇಣುಕಾಸ್ವಾಮಿ ಅವರ ಹತ್ಯೆಯಾಗಿದೆ. ಏನು 8ನೇ ತಾರೀಕು ಹತ್ಯೆಯಾಗಿದೆ, ಅವರಿಗೆ ನ್ಯಾಯ ಸಿಗಬೇಕು, ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು, ಅವ್ರ ಕುಟುಂಬಕ್ಕೆ ಧೈರ್ಯ ಆದಂಥ ಕೆಲಸ ಆಗಬೇಕು ಮತ್ತು ಮಾಡಿರೋಂಥವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ
ತಹಶೀಲ್ದಾರ್ ಪತ್ರಿ ಸಾಹೇಬ್ರಿಗೆ ಮೆಮೋರಿಯಲ್ ಕೂಡ ತಂದಿದ್ದೀವಿ. ಇವತ್ತು ಏನು ದೊಡ್ಡ ನಟ ದರ್ಶನ್ ಅವರು ಈ ಥರ ತಪ್ಪು ಮಾಡಿದ್ದಾರೆ ಎಂಬುದಕ್ಕಿಂತ ಸಾಬೀತಾದಲ್ಲಿ ಅವ್ರಿಗೂ ಸಹ ಶಿಕ್ಷೆ ಆಗಬೇಕು. ದೊಡ್ಡ ನಟರು ಅಂತ ಬಿಡಬಾರ್ದು. ಮತ್ತು ಪವಿತ್ರಗೌಡ ಅಂತ ಏನು ಇದಕ್ಕೆ ತುಂಬ ಕೊಟ್ಟಿದ್ದಾರೆ, ಏನು 18 ಜನ ಇದ್ದಾರೆ, ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಆ ನೊಂದಿರೋಂಥ ಕುಟುಂಬ ಹೆಣ್ಣುಮಗಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಾವು ಇವತ್ತು ಏನು ಬೇಡರ ಜಂಗಮ ಒಂದು ಮಹಾಸಭಾದಿಂದ ಇವತ್ತು ಲಿಂಗಾಯತರಿಗೆ ಅನ್ಯಾಯ ಆಗಬಾರ್ದು, ಯಾವುದೇ ಜನ ಜಾತಿ ಆದರೂ ಸಮೇತ ಭೇದ ಭಾವದಿಂದಾಗಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ದಯವಿಟ್ಟು ಇಂಥ ಇಂಥ ಮೆಮೋರಿಯಲ್ ಕೊಟ್ಟು ಅವರಿಗೆ ಶಿಕ್ಷೆ ಆಗಬೇಕು ಎಂಬುದೇ ನಮ್ಮ ಗುರಿಯಾಗಿದೆ. ದಾವಣಗೆರೆಯಲ್ಲೂ ಸಹ ನಮ್ಮ ಹೆಣ್ಮಗಿ ಹುಬ್ಬಳ್ಳಿಯಲ್ಲಿ ನಮ್ಮ ಹೆಣ್ಮಗಿನ ಮೇಲೆ ಹತ್ಯೆಯಾದಾಗ ಸ್ವಲ್ಪ ಆ ಕೇಸನ್ನ ಹಳ್ಳ ಹಿಡಿಸಿದ್ರು. ಈ ಕೇಸನ್ನ ಆ ಥರ ಹಳ್ಳ ಹಿಡಿಸಬಾರ್ದು ಅಂತೇಳಿ ಇವತ್ತು ನಮ್ಮ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಈ ಮುಖಾಂತರ ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿಭಟನೆಯಲ್ಲಿ ವೀರಶೈವ ಸೇವಾ ಸಮಿತಿಯ ನಿರ್ದೇಶಕರಾದ ನಟರಾಜ್, ಜೆಆರ್ ಪ್ರವೀಣ್ ಕುಮಾರ್, ದೇವಿ ಮಂಜುನಾಥ್, ಬೇಡ ಜಂಗಮ ಮಹಾಸಭಾ ಅಧ್ಯಕ್ಷ ವಿ ಗೌರೀಶ್, ಕಾರ್ಯದರ್ಶಿ ಎನ್ಆರ್ ರವಿಕುಮಾರ್, ಸಮುದಾಯದ ಮುಖಂಡರಾದ ಎಂಎಸ್ ರಾಜಶೇಖರ್, ಶಿವಣ್ಣ, ಮಲ್ಲಣ್ಣ, ಜಯಣ್ಣ, ಹರೀಶ್, ಆರ್ ಮಂಜುನಾಥ್, ಜಿ ರಾಜಣ್ಣ ಹಾಗೂ ಇತರರು ಭಾಗವಹಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. 3 ವರ್ಷದ ಮಗುವಿನ ಕತ್ತು ಕೊಯ್ದು ಸ್ವಂತ ಚಿಕ್ಕಪ್ಪನೇ ಕೊಲೆ ಮಾಡಿರುವ ಅಮಾನುಷ್ಯ ಘಟನೆ ಚಿಂತಾಮಣಿ ತಾಲೂಕಿನ ನಿಮ್ಮ ಕಾಯಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ಗೌತಮ್ನ ತಂದೆ ಮಂಜುನಾಥ್ ರವರ ಚಿಕ್ಕಪ್ಪನ ಮಗ ಆರೋಪಿ ರಂಜಿತ್ ಎಂಬಾತ ವಿದ್ಯಾವಂತನಾಗಿದ್ದು ಬಿಎ ಪದವಿ ಕೂಡ ಪಡೆದಿದ್ದಾನೆ. ನಿಮ್ಮ ಕಾಯಲಹಳ್ಳಿ ಗ್ರಾಮದಲ್ಲಿ ಮನೆ ನಿರ್ಮಾಣ ಮಾಡುತ್ತಿರುವುದರಿಂದ ಕಳೆದ 3 ತಿಂಗಳುಗಳಿಂದ ಸ್ವಗ್ರಾಮದಲ್ಲೇ ವಾಸವಿದ್ದು ಅಲ್ಲೇ ಊಟ ಮಾಡಿ ಮಲಗುತ್ತಿದ್ದ ಅಂತ ಗ್ರಾಮದ ನಿವಾಸಿಗಳಿಂದ ತಿಳಿದು ಬಂದಿದೆ. ಶಿರೀಶಾ ಮತ್ತು ಮಂಜುನಾಥ್ ದಂಪತಿಗಳ ಪುತ್ರ 3 ವರ್ಷದ ಪುಟ್ಟ ಬಾಲಕ ಗೌತಮ್ನ ಕತ್ತು ಕೊಯ್ದಿರುವ ಪಾಪಿ ವಿರುದ್ಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳಿಂದ ಚಾಮರಾಜನಗರದ ಭುವನೇಶ್ವರಿ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ನಗರದ ಭುವನೇಶ್ವರಿ ವೃತ್ತದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ತಮಟೆ ಚಳುವಳಿಯನ್ನ ನಡೆಸಿದರು. ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕನ್ನಡ ಸೇನಾಪಡೆಯ ಅಧ್ಯಕ್ಷ ಶ್ರೀನಿವಾಸ್ ಗೌಡ ಮಾತನಾಡಿ, ರಾಜ್ಯ ಸರ್ಕಾರ ಏಕಾಏಕಿ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಏರಿಕೆ ಮಾಡಿರುವುದು ಖಂಡನೀಯ. ರಾಜ್ಯ ಸರ್ಕಾರಕ್ಕೆ ನೈತಿಕತೆ ಇದ್ರೆ ಏರಿಕೆ ಮಾಡಿರುವ ಪೆಟ್ರೋಲ್ ಡೀಸೆಲ್ ದರವನ್ನ ಹಿಂಪಡೆಯಬೇಕು. ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕನ್ನಡಪರ ಸಂಘಟನೆಗಳು ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಪೆಟ್ರೋಲ್ ಬೆಲೆ ಮತ್ತು ಡೀಸೆಲ್ ಬೆಲೆಯನ್ನ ಬಹಳಷ್ಟು ಏರಿಕೆ ಮಾಡಿದೆ. ಇದು ನಿಜವಾಗಲೂ ಅತ್ಯಂತ ಖಂಡನೀಯ. ಈ ಒಂದು ಕ್ರಮವನ್ನು ಖಂಡಿಸಿ ಇವತ್ತು ಚಾಮರಾಜನಗರದಲ್ಲಿ ಕನ್ನಡಪರ ಸಂಘಟನೆಗಳು ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಇವತ್ತು ನಾವು ರಾಷ್ಟ್ರೀಯ ಸಾರಿಗೆ ತಂದು ತಮಟೆ ಚಳುವಳಿಯನ್ನು ಇವತ್ತು ನಾವು ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದೀವಿ. ಇದು ನಿಜವಾಗಲೂ ಅತ್ಯಂತ ಖಂಡನೀಯವಾದದ್ದು. ಏನು ರಾಜ್ಯ ಸರ್ಕಾರ ಒಂದು ಕಡೆ ಉಚಿತವಾಗಿ ನಾವು ಜನಗಳಿಗೆ ಒಂದಷ್ಟು ಸ್ಕೀಮ್ಗಳನ್ನ ಕೊಡ್ತೀನಿ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, ಸಂತೋಷ ಮಾಡಿ. ಇದ್ರ ಜೊತೆನಲ್ಲೇ ಇದೇ ಜನಗಳಿಂದ ಬೇರೆ ರೂಪದಲ್ಲಿ ದುಡ್ಡನ್ನು ಕಿತ್ಕೊಂಡು ಅವ್ರನ್ನ ಸುರಿಗೆ ಮಾಡ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಅತ್ಯಂತ ಖಂಡನೀಯವಾದದ್ದು. ರಾಜ್ಯ ಸರ್ಕಾರಕ್ಕೆ ನಿಜವಾಗ್ಲೂ ನೈತಿಕತೆ ಇದ್ರೆ ಏನು ಈ ತಕ್ಷಣ ನೀವು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಏರಿಕೆ ಮಾಡಿದರೆ ಅದನ್ನ ನೀವು ನಿಲ್ಲಿಸಲೇಬೇಕು. ನಿಲ್ಲಿಸಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದಂತಹ ಹೋರಾಟವನ್ನು ಕನ್ನಡಪರ ಸಂಘಟನೆಗಳು ರಾಜ್ಯಾದ್ಯಂತ ಮಾಡಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದೆ. ಚಿಕ್ಕಬಳ್ಳಾಪುರ ಟಿಪಿಎಸ್ ಮಾಜಿ ಅಧ್ಯಕ್ಷ ಚಿಕ್ಕ ಗಿರಿಗಾರೆಡ್ಡಿ ಅವರ ಮನೆಗೆ ಕೋಡಿಮಠದ ಶ್ರೀಗಳು ಆಗಮಿಸಿದ್ದು ದೇಶ ರಾಜ್ಯದ ಹಲವು ಆಗುಹೋಗುಗಳ ಬಗ್ಗೆ ನಡೆಯುವ ಗಂಡಾಂತರಗಳ ಬಗ್ಗೆ ಭವಿಷ್ಯ ನುಡಿದರು. ಚಿಕ್ಕಬಳ್ಳಾಪುರ ನಗರದ ವಾಪಸಂದರದಲ್ಲಿರುವ ಟಿಪಿಎಸ್ ಮಾಜಿ ಅಧ್ಯಕ್ಷ ಚಿಕ್ಕ ಗಿರಿಗಾರೆಡ್ಡಿ ಮನೆಗೆ ಇಂದು ಕೋಡಿಮಠದ ಶ್ರೀಗಳು ಭೇಟಿ ನೀಡಿದರು. ಊಟಕ್ಕೆ ಆಹ್ವಾನಿಸಿದ ಅವರ ಮನೆಯಲ್ಲಿ ಅವರ ಪುತ್ರ ಗಿರೀಶ್ ಗಿರಿಗಾರೆಡ್ಡಿ ಮತ್ತು ಕುಟುಂಬದ ಎಲ್ಲರಿಗೂ ಅವರ ಬಂಧು ಬಳಗ ಸ್ನೇಹಿತರಿಗೂ ಆಶೀರ್ವಾದ ಮಾಡಿದರು. ಈ ವೇಳೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಅದು ಕ್ರೋಧನಾಮ ಸಂವತ್ಸರ, ಕ್ರೋಧಗಳು ಹೆಚ್ಚಾಗಿ ನಡೆಯುತ್ತದೆ. 5 ದೊಡ್ಡ ಕಂಟಕಗಳು ಎದುರಾಗಲಿವೆ. ಅಗ್ನಿ, ಜಲ, ವಾಯು ಕಂಟಕಗಳು ಸಂಭವಿಸಲಿವೆ.
ರಾಜಕೀಯ ಭವಿಷ್ಯವನ್ನು ನುಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ 5 ವರ್ಷ ಪೂರೈಸಲಿದೆ, ಆದರೆ ಕೇಂದ್ರ ಬಿಜೆಪಿ ಸರ್ಕಾರದ ಭವಿಷ್ಯವನ್ನ ಶ್ರಾವಣ ಕಳೆದ ಮೇಲೆ ಹೇಳ್ತೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹುಬ್ಬಳ್ಳಿಯಲ್ಲಿ ಹೇಳಿದೆ, ಮೋದಿ ಸರ್ಕಾರ ಅಧಿಕಾರಕ್ಕೆ ಬರೋಲ್ಲ ಅಂತ. ಎಲ್ಲರೂ 300-400 ಸೀಟು ಗೆಲ್ಲುತ್ತೆ ಅಂತ ಹೇಳಿದ್ರು. ನಾನೊಬ್ಬನೇ ಅಧಿಕಾರ ನಡೆಸುವಷ್ಟು ಸೀಟು ಬರೋಲ್ಲ ಅಂತ ಹೇಳಿದ್ದೆ, ಅದು ನಿಜವಾಗಿದೆ. ಭವಿಷ್ಯ ಹೇಳಿ ನಾನು ಊರಿಗೆ ಹೋಗೋವರೆಗೂ ಇರ್ತೀನೋ ಇಲ್ವೋ ಅಂತಲೂ ಹೇಳಿದ್ದೆ, ಏಕೆಂದರೆ ನಾನೊಬ್ಬನೇ ನಿಜ ಹೇಳಿದ್ದೆ ಅದಕ್ಕೆ ಅಂದರು. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಈ ಬಾರಿ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆ, ಶಾಶ್ವತ ನೀರಾವರಿಯೂ ಬರುತ್ತೆ, ಆದರೂ ಇನ್ನೂ ತುಂಬ ಸಮಯ ತೆಗೆದುಕೊಳ್ಳುತ್ತೆ ಅಂತ ಭವಿಷ್ಯ ನುಡಿದರು. ಈ ಜನ್ಮ ನಾವಿದ್ದಾಗ ಹರಿಷಡ್ರೋಗಳನ್ನು ಗೆಲ್ಲಬೇಕು. ಇವತ್ತು ನೋಡ್ತಾ ಇದ್ದಾರೆ ಗಲಾಟೆಗಳು, ದೊಂಬಿಗಳು, ಅವೇನು ಅವ್ರು ಟಿ ವಿ ನೋಡೋಕ್ಕೆ ಆಗೋದಿಲ್ಲ. ಟಿ ವಿ ತಪ್ಪು ಅಂತ ನಾವು ಹೇಳಲ್ಲ, ಆ ಘಟನೆಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಅವರು. ಅದರದ್ದು ಯಾಕೆಂದರೆ ತಿದ್ದಿಗೊಳ್ಳ್ರಿ, ಹಿಂಗೆ ಆಗಬಾರ್ದು, ನೀವು ಹಿಂಗೆ ಆಗ್ತಾಯಿದ್ದು ನೋಡಿ, ಅಲ್ಲಿ ಇವು ಇನ್ನೂ ಹೆಚ್ಚಾಗುತ್ತೆ ಈ ದೇಶದಲ್ಲಿ. ಹಂಗಾಗಿ ಮನುಷ್ಯ ಯಾವಾಗ ಶಾಂತಿ ನೆಮ್ಮದಿ ಒಂದು ಶಿಸ್ತುಬದ್ಧ ಜೀವನ ಇದ್ದರೆ ಏನೂ ಆಗಲ್ಲ. ನೋಡಿ, ನಾವು ಕರೆಯದೇ ಬಂದರು ನಮ್ಮ ಸೆಕ್ಯೂರಿಟಿ ಮನೆಗೆ, ಇಲ್ಲಿ ಯಾವುದೋ ಒಂದು ಫಂಕ್ಷನ್ ಇತ್ತು, ಒಪ್ಪಿದ ಕೂಡಲೇ ನಮ್ಮ ಹುಡುಗನಿಗೆ ಹೇಳಿದೆ, ಅವ್ರಿಗೆ ಹೇಳು ನಾವು ಊಟಕ್ಕೆ ಅಲ್ಲಿಗೆ ಹೋಗ್ಬೇಕು. ನಾನು ಅವ್ರ ಭಕ್ತಿ ಹೆಂಗಿದೆ ನೋಡ್ರಿ, ನೀವೆಲ್ಲ ಬಂದ್ರಿ, ಎರಡು ಜನಕ್ಕೆ ಅನ್ನ ಹಾಕಿದ್ರು ನೋಡು, ಗುರು ಪಾದ ಪೂಜೆ ಮಾಡಿರು, ಆ ಜನ್ಮ ಪುಣ್ಯ ಸಂಸ್ಕಾರ ಆತನಿಗೆ. ಹೊಸ್ಮನೆ ನೋಡಿದ್ವಿ, ನಮಗೆ ಇಂಥ ಓಪನೇ ನೋಡಿದ್ದಿಲ್ಲ ನಾವು. ಇವ್ರು ಹೊಸ್ಮನೆಗೆ ಬಂದಾಗ ನಮ್ಮ ಜೊತೆ ಬಂದರೆಲ್ಲ ಹೇಳ್ತಾ ಇದ್ರು. ಹಾಗೆ ನಾವು ಕರೆಯದೇ ಬರುವವನು, ಬರೆಯದೇ ಓದುವನು, ಬರಿಗಾಲಲ್ಲಿ ನಡೆಯುವನು, ಕೋಪ ಕಣ್ಣು ಯಥಾ. ಈ ವೇಳೆ ಹಲವು ರಾಜಕಾರಣಿಗಳು, ಬುದ್ಧಿಜೀವಿಗಳು ಕೋಡಿಮಠ ಶ್ರೀಗಳನ್ನ ಭೇಟಿ ಮಾಡಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.